ಹೇ ಗೈಸ್, ಗುಡ್ ಈವ್ನಿಂಗ್. ಹೇಗಿದ್ದಾರೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನೀವೆಲ್ಲರೂ ಕಾಯ್ತಾ ಇದ್ದಂತಹ ಪೊಲೀಸ್ ಫಿಸಿಕಲ್ ಟೆಸ್ಟ್ ಅಂದರೆ PSI ಹುದ್ದೆಯ ಫಿಸಿಕಲ್ ಟೆಸ್ಟ್ ಈ ತಿಂಗಳ 15ನೇ ತಾರೀಕಿನಿಂದ ಪ್ರಾರಂಭ ಆಗ್ತಾ ಇದೆ. ಸೊ ಈಗ ನಮಗೆ ಉಳಿದಿರುವಂತಹ ಸಮಯ ಅಂದರೆ ಕೇವಲ 10ರಿಂದ 15 ದಿನ. ಆ್ಯಂಡ್ ಅದರ ಜೊತೆಗೆ ಇವಾಗ ಬಂದಿರುವಂತಹ ಗುಡ್ ನ್ಯೂಸ್ ಅಂದರೆ ಈ ತಿಂಗಳ ಕೊನೆಯಲ್ಲಿ 411ಕ್ಕೂ ಹೆಚ್ಚು ಪೋಸ್ಟ್ ಅಂದರೆ PSI ಹುದ್ದೆಗಳಿಗೆ ಮತ್ತೊಮ್ಮೆ ನೋಟಿಫಿಕೇಶನ್ ಆಗ್ತಾ ಇದೆ. ಸೊ ಅದರ ಲಿಮಿಟ್ಸ್ ಏನು? ಆ್ಯಂಡ್ ಅದರ ಜೊತೆಗೆ ನಮಗೆ ಉಳಿದಿರುವಂತಹ 10ರಿಂದ 15 ದಿನ ಅಂದರೆ ಕೊನೆಯ 2 ವಾರಗಳಲ್ಲಿ ನಾವು ಮಾಡಬೇಕಾಗಿರುವಂತಹ ತಯಾರಿ ಏನು? ಸೊ ಈ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಮ್ಮ ಇನ್ಸ್ಟಾಗ್ರಾಮ್ನ ಪೇಜ್ನ ಕೂಡ ನೀವು ಫಾಲೋ ಮಾಡೋದ್ರ ಮೂಲಕ ನಿಮ್ಮ ಡೌಟ್ಸ್ ಏನಿದ್ರೆ ಕೂಡ ಕ್ಲಿಯರ್ ಮಾಡ್ಕೋಬೋದು. ಸೊ ಮೊದಲನೇದಾಗಿ ನಮಗೆ ಉಳಿದಿರುವಂತಹ ಕೊನೆಯ 2 ವಾರದ ತಯಾರಿ ಹೇಗಿರಬೇಕು, ಹೇಗಿದ್ರೆ ಒಳ್ಳೆಯದು, ಆ್ಯಂಡ್ ಈಸಿಯಾಗಿ ಫಿಸಿಕಲ್ ಟೆಸ್ಟ್ನ ಕ್ಲಿಯರ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಸೊ ಫಸ್ಟ್ ಥಿಂಗ್, ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತು, ತುಂಬ ಜನಕ್ಕೆ ಶಿನ್ ಸ್ಪ್ಲಿಂಟ್ ಸಾಮಾನ್ಯವಾಗಿ ಆಗಿರುತ್ತೆ. ಅಂದರೆ ನಿಮ್ಮ ಮಂಡಿಯಿಂದ ಕೆಳಗಿನ ಬೋನ್ ಏನಿದೆ, ಸೊ ಆ ಬೋನ್ ತುಂಬಾ ಪೇನ್ ಆಗ್ತಾ ಇರುತ್ತೆ ಅಂತ ಗೊತ್ತು. ಆದರೆ ನಮ್ಮ ಹತ್ತಿರ ಸಮಯ ಕೂಡ ತುಂಬಾ ಕಡಿಮೆ ಇದೆ. ಸೊ ಏನು ಮಾಡಬೇಕು ಪೇನ್ ಹೋಗಲಿಕ್ಕೆ ಅಂದರೆ ರೆಸ್ಟ್ ಮಾಡಬೇಕು ಅಂತ ಹೇಳ್ಬೋದು. ಆದರೆ ಟೈಮ್ ಇಲ್ಲದೆ ಇರುವಂತಹ ಕಾರಣ ಆದಷ್ಟು ಸ್ಟ್ರೆಚಿಂಗ್ ಎಕ್ಸಸೈಸ್ಗಳನ್ನು ಜಾಸ್ತಿ ಮಾಡಿ. ಆ್ಯಂಡ್ ಸಾಧ್ಯ ಆದರೆ ನೀವೇನಾದರೂ 2 ಟೈಮ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಅಂದರೆ ಮಾರ್ನಿಂಗ್ ಮತ್ತು ಈವ್ನಿಂಗ್ 2 ಟೈಮ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಯಾವುದಾದರೂ ಒಂದು ಟೈಮಲ್ಲಿ ಮಿನಿಮಮ್ ಸ್ಪೀಡಲ್ಲಿ ಲಾಂಗ್ ರನ್ನ ಮಾಡಿ ಅಥವಾ ವಾಕನ್ನ ಮಾಡಿ ಸ್ಟ್ರೆಚಿಂಗ್ ಎಕ್ಸಸೈಸನ್ನು ಜಾಸ್ತಿ ಮಾಡಿ. ಸೊ ಪ್ರತಿದಿನ ಮಿನಿಮಮ್ 30 ನಿಮಿಷಗಳ ಕಾಲ ನಿಮ್ಮ ಸ್ಟ್ರೆಚಿಂಗ್ ಎಕ್ಸಸೈಸ್ಗೆ ನೀವು ಟೈಮನ್ನು ಕೊಡಲೇಬೇಕಾಗುತ್ತೆ. ಸೊ ಇದರಿಂದ ನಿಮ್ಮ ಕಾಲಿನ ಮೀನ್ಸ್ ಮಂಡಿಯ ಕೆಳಗಿನ ಭಾಗದ ಪೇನ್ ಕಡಿಮೆ ಆಗುವಂತಹ ಸಾಧ್ಯತೆ ಇರುತ್ತೆ. ದೆನ್ ನಿಮ್ಮ 2ನೇ ಇವೆಂಟ್ ಆದ ಲಾಂಗ್ ಜಂಪ್ಗೆ ಬಂದರೆ, ತುಂಬ ಜನ ಈಸಿ ಅಂದ್ಕೊಂಡು ಪ್ರಾಕ್ಟೀಸನ್ನೇ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಯಾರೂ ಕೂಡ ಚಾನ್ಸ್ ತೊಗೊಳಕ್ಕೆ ಹೋಗ್ಬೇಡಿ. ಬಿಕಾಸ್ ಜಸ್ಟ್ 1 ಸೆಕೆಂಡ್ ಅಥವಾ 1 ಸೆಂಟಿಮೀಟರಲ್ಲಿ ನೀವು ವರ್ಷಪೂರ್ತಿ ಹಾಕಿರುವಂತಹ ಎಫರ್ಟ್ ವೇಸ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಪ್ರಾಕ್ಟೀಸ್ ಮಾಡ್ತಿಲ್ಲ ಅಂತಂದರೆ 2 ದಿನಕ್ಕೆ ಒಮ್ಮೆ ಆದರೂ ಪ್ರಾಕ್ಟೀಸ್ ಮಾಡೋದಕ್ಕೆ ಟ್ರೈ ಮಾಡಿ. ದೆನ್ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ, ನೀವು ಜಂಪ್ ಮಾಡುವಂತಹ ಸಮಯದಲ್ಲಿ ನಿಮ್ಮ ಸ್ಟ್ರೆಂತ್ ಜಾಸ್ತಿ ಇರುವಂತಹ ಕಾಲಿಂದ ಪುಷನ್ನು ತಗೊಂಡು ಜಂಪ್ ಮಾಡಿ. ಮತ್ತು ಲ್ಯಾಂಡಿಂಗ್ ಮಾಡಬೇಕಾದ್ರೂ ಕೂಡ ಗಮನ ಹರಿಸಿ. ನಿಮ್ಮ ದೇಹದ ಯಾವುದೇ ಭಾಗ ಲ್ಯಾಂಡ್ ಮಾಡುವ ಸಮಯದಲ್ಲಿ ಲೈನನ್ನು ದಾಟದೆ ಹೋದರೆ ಅಥವಾ ಲೈನನ್ನು ಟಚ್ ಮಾಡಿದರೂ ಕೂಡ ನಿಮ್ಮ ಅವಕಾಶ ಮಿಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ನಿಮ್ಮ ಸಂಪೂರ್ಣ ದೇಹ ಲೈನನ್ನು ದಾಟಬೇಕು. ಸೊ ಮೊದಲಿಗೆ ಕಾಲನ್ನು ಲ್ಯಾಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ದೆನ್ 3ನೇ ಇವೆಂಟ್ ಅಂದರೆ ಹೈ ಜಂಪ್. ಸೊ ತುಂಬ ಜನಕ್ಕೆ ಇವಾಗಲೂ ಕೂಡ ಕನ್ಫ್ಯೂಷನ್ ಇದೆ, ಲಾಂಗ್ ಜಂಪ್ ಮತ್ತು ಹೈ ಜಂಪ್ ಎರಡೂ ಇವೆಂಟನ್ನು ಕ್ಲಿಯರ್ ಮಾಡಬೇಕಾ ಅಂತ. ಸೊ ಇಲ್ಲ, ನಿಮಗೆ ಇರುವಂತಹ 3 ಅವಕಾಶದಲ್ಲಿ ನೀವು ಲಾಂಗ್ ಜಂಪನ್ನು ಕ್ಲಿಯರ್ ಮಾಡಿದರೆ ಹೈ ಜಂಪ್ ಮಾಡುವಂತಹ ಅವಶ್ಯಕತೆ ನಿಮಗೆ ಇರೋದಿಲ್ಲ. ಸೊ ತುಂಬ ಜನ ಲಾಂಗ್ ಜಂಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಹೈ ಜಂಪನ್ನು ನೆಗ್ಲೆಕ್ಟ್ ಮಾಡ್ತೀರಾ. ಓಕೆ, ಬಟ್ ಯಾರಿಗೆ ಲಾಂಗ್ ಜಂಪ್ ಮೇಲೆ ಕಾನ್ಫಿಡೆನ್ಸ್ ಇರೋದಿಲ್ಲ ಅವರು ಹೈ ಜಂಪ್ನ ಕೂಡ ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು. ತುಂಬಾ ಸಿಂಪಲ್ ಆಗಿರುತ್ತೆ. ಇನ್ಫ್ಯಾಕ್ಟ್ ಲಾಂಗ್ ಜಂಪ್ಗಿಂತ ಹೈ ಜಂಪ್ನ ಈಸಿಯಾಗಿ ಕ್ಲಿಯರ್ ಕೂಡ ಮಾಡ್ಬೋದು. ಸೊ ಜಸ್ಟ್ ಹುಡುಗಿಯರಿಗೆ 0.90 ಮೀಟರ್ ಹೈ ಜಂಪ್ ಇದ್ದರೆ, ಹುಡುಗರಿಗೆ 1.20 ಮೀಟರ್ ಅಷ್ಟು ಹೈ ಜಂಪ್ ಮಾಡಬೇಕಾದಂತಹ ಅವಶ್ಯಕತೆ ಇರುತ್ತೆ. ಸೊ ಇದು ಎಲ್ಲರಿಗೂ ಅಲ್ಲ, ಯಾರಿಗೆ ಲಾಂಗ್ ಜಂಪ್ ಮೇಲೆ ಕಾನ್ಫಿಡೆನ್ಸ್ ಇರೋದಿಲ್ಲ ಅವರು ಹೈ ಜಂಪ್ನ ಕೂಡ ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು. ದೆನ್ ಫೈನಲ್ ಇವೆಂಟ್ ಶಾರ್ಟ್ ಪುಟ್. ಸೊ ಇದರಲ್ಲಿ ಮಹಿಳೆಯರು 4.75 ಕೆಜಿಯಷ್ಟು ಗುಂಡನ್ನು 3.75 ಮೀಟರ್ ದೂರಕ್ಕೆ ಎಸೆಯಬೇಕಾಗಿದ್ದರೆ, ಹುಡುಗರು 7.26 ಕೆಜಿ ಗುಂಡನ್ನು 5.60 ಮೀಟರ್ನಷ್ಟು ಡಿಸ್ಟೆನ್ಸನ್ನು ಎಸೆಯಬೇಕಾಗಿರುತ್ತೆ. ಸೊ ಶಾರ್ಟ್ ಪುಟ್ ಪ್ರಾಕ್ಟೀಸ್ ಮಾಡೋದಕ್ಕೆ ಶಾರ್ಟ್ ಪುಟ್ ಅವೈಲಬಲ್ ಇಲ್ಲ ಅಂತ ಅನ್ನೋರು ಹತ್ತಿರ ಇರುವಂತಹ ಕಲ್ಲುಗಳು, ಅಂದರೆ ನಾವು ಸಾಮಾನ್ಯವಾಗಿ ಕಲ್ಲಿನಿಂದ ಪ್ರಾಕ್ಟೀಸ್ ಮಾಡಬಹುದು. ಸೊ ಇದು ಕೂಡ ತುಂಬಾ ಈಸಿ ಇರುತ್ತೆ, ಸ್ವಲ್ಪ ಟೆಕ್ನಿಕ್ನ ಯೂಸ್ ಮಾಡಿದರೆ ಸಾಕು, ಈಸಿಯಾಗಿ ಕ್ಲಿಯರ್ ಮಾಡ್ಕೋಬೋದು. ದೆನ್ ಕೊನೆಯದಾಗಿ ನೋಟಿಫಿಕೇಶನ್ಗೆ ಬರೋದಾದರೆ, April 1ರಿಂದ ಅಪ್ಲಿಕೇಶನ್ ಪ್ರಾರಂಭ ಆಗಿ May 3ರವರೆಗೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಆ್ಯಂಡ್ ಅದೇ ರೀತಿ 411ಕ್ಕೂ ಹೆಚ್ಚು ಪೋಸ್ಟ್ಗಳಿಗೆ ನೋಟಿಫಿಕೇಶನ್ ಆಗ್ತಾ ಇದ್ದು, ಈ ವರ್ಷದ PSI ಹುದ್ದೆಯ 2ನೇ ನೋಟಿಫಿಕೇಶನ್ ಇದಾಗಿದೆ. ಆ್ಯಂಡ್ ಅದೇ ರೀತಿ ಈ ವರ್ಷದ ಕೊನೆಯಲ್ಲಿ ಮತ್ತೊಂದು ನೋಟಿಫಿಕೇಶನ್ ಆಗೋ ಸಾಧ್ಯತೆ ಕೂಡ ಇದೆ. ಸೊ ನೋಟಿಫಿಕೇಶನ್ PDFನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಅದೇ ರೀತಿ ನಿಮ್ಮ ಹೆಲ್ತ್ ಆ್ಯಂಡ್ ಫಿಟ್ನೆಸ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಮ್ಮ ಚಾನಲ್ ಪೇಜನ್ನು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನೀವು ಫಾಲೋ ಮಾಡಿ ಮೆಸೇಜ್ ಮಾಡೋದ್ರ ಮೂಲಕ ನಿಮ್ಮ ಡೌಟ್ಸ್ ಏನೇ ಇದ್ರೂ ಕೂಡ ಕ್ಲಿಯರ್ ಮಾಡ್ಕೋಬೋದು.